ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತ್ರಿವಿಧ ದಾಸೋಹ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದಲ್ಲಿ ಫೈ ಫೌಂಡೇಶನ್ ವತಿಯಿಂದ 18ನೇ ವರ್ಷದ ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ 13,000 ಹೆಚ್ಚು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಲಾಯಿತು. ಶ್ರೀ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಸ್ವಾಮೀಜಿ ಮತ್ತು ಫೈ ಫೌಂಡೇಶನ್ ಫೌಂಡರ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್ ರಾಜಕುಮಾರ್ ಪೈ ಅವರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಿದರು. ಶಿವಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ, ಫೈ ಫೌಂಡೇಶನ್ ಮಾಡಿರುವ ದಾನವನ್ನು ಮಕ್ಕಳು ಸದುಪಯೋಗ ಪಡಿಸಿಕೊಂಡು ಮಕ್ಕಳು ಸಾಧಕರಾಗಿ ಹೊರಹೊಮ್ಮಿದಾಗ ಆ ದಾನ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ. ಹಾಗಾಗಿ ನೋಟ್ಬುಕ್ಗಳನ್ನು ಪಡೆದ ಮಕ್ಕಳು ತಮ್ಮ ಭವಿಷ್ಯವನ್ನು ಉತ್ತಮವಾಗಿಸಿಕೊಳ್ಬೇಕು, ಸಾಧಕರಾಗಿ ಹೊರಹೊಮ್ಮಬೇಕು ಅಂತ ಕರೆ ನೀಡಿದರು. ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ದೇವನಹಳ್ಳಿ ತಾಲೂಕಿನ ಪೂಜನಹಳ್ಳಿ ಗ್ರಾಮದಲ್ಲಿ ಬೋಗಸ್ ಪತ್ರಗಳನ್ನು ಸೃಷ್ಟಿ ಮಾಡಿ ಸರ್ಕಾರಿ ಜಾಗ ಅಂಗನವಾಡಿ ಕೇಂದ್ರದ ಕಟ್ಟಡವನ್ನು ಅಧಿಕಾರಿಗಳು ಮಾರಾಟ ಮಾಡುತ್ತಿದ್ದಾರೆ ಎಂಬ ಸಾಕ್ಷಿರಹಿತವಾದ ಸುಳ್ಳು ಸುದ್ದಿ ಪ್ರಚಾರವಾಗುತ್ತಿರುವ ವಿರುದ್ಧ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಿ ಇದು ಸುಳ್ಳು ಆರೋಪ ಅಂತ ಸ್ಪಷ್ಟನೆ ನೀಡಿದ್ದಾರೆ. ದಲಿತ ಸಂಘರ್ಷ ಸಮಿತಿಯ ಮುರಳಿ ಮಾತನಾಡಿ, ದಶರಥಪ್ಪ ಹೆಸರಿನಲ್ಲಿ ಅವರ ಮನೆ ಎಷ್ಟು ಇದೆಯೋ ಅಷ್ಟು ಖಾತೆ ನಮೂದಾಗಿತ್ತು. ಉಳಿಕೆ ಜಾಗದಲ್ಲಿ ಅಂಗನವಾಡಿ ಕೇಂದ್ರ ಇತ್ತು. ನಂತರ ದಶರಥಪ್ಪ ಅವರು ನ್ಯಾಯಾಲಯವನ್ನ ಮೆಟ್ಟಿಲೇರಿದ್ರು. ಲೋಕಾಯುಕ್ತರ ನಿರ್ದೇಶನದಂತೆ ಅಂಗನವಾಡಿ ಇದ್ದ ಸ್ಥಳದಲ್ಲಿ ಜಾಗವನ್ನ ಖಾತೆ ಮಾಡಲಾಗಿತ್ತು. ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಖಾತೆದಾರರ ಬಳಿಯಲ್ಲಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ನಡೆಸುತ್ತಿದ್ದನ್ನ ಅಂಗನವಾಡಿಗೆ ಬಿಟ್ಟುಕೊಡಲು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ದಾನಪತ್ರದ ಮೂಲಕ ಪಂಚಾಯತಿ ಹೆಸರಿಗೆ ಮಾಡಿಕೊಟ್ಟಿದ್ದೇವೆ ಅಂತ ತಿಳಿಸಿದರು. ಚಂದ್ರೇಗೌಡರು ಮೂಲ ವಾರಸುದಾರರು. ದಶರಥಪ್ಪ ಅವರು ನಕಲಿ ಪತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಸುದ್ದಿ ಮಾಡಿರುವುದಕ್ಕೆ ಸತ್ಯಕ್ಕೆ ದೂರವಾದ ಮಾತು. ಹಾಗೂ ಕನ್ನಮಂಗಲ ಅಂಗನವಾಡಿ ಕುರಿತು ಉಂಟಾಗಿರುವ ವಿವಾದದ ಬಗೆಗಿನ ಸ್ಪಷ್ಟನೆಗಾಗಿ ಯಾವುದೇ ಮಾಹಿತಿ ಅವಶ್ಯಕವಿದ್ದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಅಥವಾ ಗೋವಿಂದಪ್ಪನವರನ್ನು ಕೇಳಿ ಪಡೆಯಿರಿ. ಅದನ್ನು ಹೊರತುಪಡಿಸಿ ಯಾವುದೇ ಸಾಕ್ಷಿರಹಿತವಾಗಿ ಸುಳ್ಳು ಆರೋಪಗಳು ಮಾಡುವುದು ಅಗತ್ಯವಿಲ್ಲ ಅಂತ ತಿಳಿಸಿದರು. ಪಂಚಾಯಿತಿ ಸದಸ್ಯರಾದಂಥ ಸೌಚಕರವರು ಇನ್ನು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಸುದ್ದಿ ಮಾಡಿಸಿದ್ದಾರೆ, ಸುದ್ದಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಚಂದ್ರೇಗೌಡರ ಆಸ್ತಿನ ದಶರಥಪ್ಪನ ಮತ್ತು ಅವರ ಮಕ್ಕಳು ಗೋವಿಂದಪ್ಪ ಅವರು ಇವರು ಬೋಗಸ್ ದಾಖಲೆಗಳನ್ನ ಮಾಡಿ ಪಂಚಾಯಿತಿ ಕೊಟ್ಟು ಪಂಚಾಯಿತಿ ಒಳಗಡೆ ಇರುವಂತದನ್ನ ಅಧಿಕಾರಿಗಳನ್ನ ಬಳಸ್ಕೊಂಡು ಖಾತೆ ಮಾಡಿದ್ದಾರೆ ಅಂತ ಏನ್ ನ್ಯೂಸ್ ಕೊಡ್ತಾ ಇದ್ದಾರೆ. ಆ ನ್ಯೂಸ್ ಅದಕ್ಕೆ ಸಂಬಂಧಪಟ್ಟಂತೆ, ಆ ಸುದ್ದಿಗೆ ಸಂಬಂಧಪಟ್ಟಂತೆ ಇವರು ಗೋವಿಂದಪ್ಪ ಅಂತ ಹೇಳ್ಬಿಟ್ಟು ದಶರಥಪ್ಪನ ಅವರ ಮಗ, ಮೂರನೇ ಮಗ, ಅವರಿಂದ ಅಣ್ಣ ತಮ್ಮಂದಿರು ಬಂದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನು ದಾಖಲೆಗಳನ್ನ ಕೊಟ್ಟಿದ್ದಾರೆ ಅನ್ನೋದು ನಮಗ್ ಗೊತ್ತಿಲ್ಲ. ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟಿಂಗ್ ಕರೆದು ನೀವು ಹೋಗಿದ್ದೀರಾ, ಹಂಗಾಗಿ ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಒಂದೊಂದು ಸೆಟ್ಟನ್ನ ದಾಖಲೆಗಳನ್ನು ಸಹ ಕೊಡ್ತೀವಿ. 60-65 ವರ್ಷಗಳಿಂದ ಖಾತೆ ಕಂದಾಯಗಳನ್ನ ಕಟ್ಕೊಂಡ್ ಬಂದಿದ್ದಾರೆ ಇವರು. ಇದು ಹಕ್ಕುಪತ್ರ ಕೊಟ್ಟಿರುವಂತದ್ದು ಯಾವುದೇ ಒಂದು ಪಂಚಾಯಿತಿ ಕನ್ನಡ ಪಂಚಾಯತಿಯಿಂದ ಅಲ್ಲ. ಇದು ಕೊಟ್ಟಿರೋದು ಬಂದು ಕುಂದಾಣದಲ್ಲಿ ಕುಂದಾಣ ಪಂಚಾಯಿತಿ ಇದ್ದಾಗ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೂ ಇವರು ಖಾತೆ ಕಂದಾಯ ಕಟ್ಕೊಂಡ್ ಬಂದಿದ್ದಾರೆ. ಅದು ಏನು ಮಧ್ಯದಲ್ಲಿ ಕುಂದಾಣ ಪಂಚಾಯಿತಿಯಿಂದ ಕನ್ನಡ ಪಂಚಾಯಿತಿ ಆದ್ಮೇಲೆ ಅದು ವರ್ಗಾವಣೆ ಆಗಿದೆ. ಆ ವರ್ಗಾವಣೆ ಆದಾಗ ಅಲ್ಲಿಂದ ದಾಖಲಾತಿಗಳು ನಿಮ್ಗೆ ಏನೇನು ಬೇಕು ಅದಿದೆ. 64-65 ಕಂದಾಯ ಕಟ್ಟಿದ್ದಾರೆ ಇವರು, ಕಂದಾಯ ಕಟ್ಟಿದ್ದಾರೆ ಆಯ್ತಾ. ಕಂದಾಯ ಇದನ್ನ ಯಾರೇನು ಬೋಗಸ್ ಮಾಡ್ಲಿಕ್ಕೆ ಆಗಲ್ಲ, ಯಾರು ಮಾಡೋದು 64-65 ಇಂಚಿದೆ ಅದನ್ನು ಬೋಗಸ್ ಮಾಡ್ಲಿಕ್ಕೆ ಆಗ್ತದ, ಮಾಡಲ್ಲ. ತದನಂತರ ಅಂತ ಬಿಟ್ಟಿರೋಂಥದ್ದು ಗ್ರಾಮ ಟಂಗ್ಗೆ ಆಗ ಮಾಡಿರೋಂಥದ್ದು ಇದು. ಈ ದಾಖಲೆಗಳನ್ನ ಸೌಚಕರವ್ರು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ, ಅದನ್ನ ನೀವೇ ಅವ್ರನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಶಂಕರ್, ಅಮೋಘ್ ಟಿವಿ, ದೇವನಹಳ್ಳಿ. ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಪ್ರಕರಣಗಳು ಏರಿಕೆಯಾಗುವ ಸಾಧ್ಯತೆಯಿಂದಾಗಿ ಇಡೀ ಸೊಳ್ಳೆ ಉತ್ಪತ್ತಿ ತಾಣ ನಾಶ ಚಟುವಟಿಕೆ. ದೇವನಹಳ್ಳಿ ಪಟ್ಟಣದ ವಿಜಯಪುರದಲ್ಲಿ ಲಾರ್ವಾ ಸಮೀಕ್ಷೆ ಕಾರ್ಯ ಹಾಗೂ ಶಾಲಾ ಮಕ್ಕಳಿಂದ ಜಾಥಾ ಕಾರ್ಯಕ್ರಮ ನಡೆಸಲಾಯಿತು. ವಿಜಯಪುರ ಪಟ್ಟಣದ ಪುರಸಭಾ ಆವರಣದಿಂದ ಸರ್ಕಾರಿ ಬಾಲಕಿಯರ ಶಾಲೆ ಹಾಗೂ ವಿಜಯಪುರ ಪುರಸಭೆ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ಸಂಯುಕ್ತಾಶ್ರಯದಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಮನೆ ಮನೆ ಭೇಟಿ ಸಮೀಕ್ಷಾ ಜಾಥಾ ಕಾರ್ಯಕ್ರಮ ಕರಪತ್ರ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ ಸಂತೋಷ್ ಕುಮಾರ್ ಮಾತನಾಡಿ, ಪ್ರತಿ ಶುಕ್ರವಾರ ಇಡೀ ಸೊಳ್ಳೆ ನಿರ್ಮೂಲನಾ ದಿನವನ್ನಾಗಿ ಆಚರಿಸಲಾಗುವುದು. ಸಾರ್ವಜನಿಕರು ಸ್ವತಃ ತಮ್ಮ ಮನೆಗಳಲ್ಲಿ, ಸಿಬ್ಬಂದಿ ವರ್ಗದವರು ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳು ಇತ್ಯಾದಿಗಳಲ್ಲಿ ನೀರು ಶೇಖರಣೆಯಾಗುವ ಪರಿಕರಗಳನ್ನು ಪ್ರತಿದಿನ ಸ್ವಚ್ಛಗೊಳಿಸಬೇಕು.
ಮಳೆ ನೀರು ಸಂಗ್ರಹವಾಗುವ ಘನತ್ಯಾಜ್ಯ ವಸ್ತುಗಳ ಸೂಕ್ತ ವಿಲೇವಾರಿ ಮಾಡೋದರ ಮೂಲಕ ಡೆಂಗ್ಯೂ ಜ್ವರ ನಿಯಂತ್ರಣ ಕ್ರಮದಲ್ಲಿ ಅತಿ ಮುಖ್ಯವಾದ ಏಡಿಸ್ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವುದರಿಂದ ಡೆಂಗ್ಯೂ ನಿಯಂತ್ರಣ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಅಂತ ತಿಳಿಸಿದರು. ಡೆಂಗ್ಯೂ ಜ್ವರ ಮತ್ತು ಚಿಕನ್ ಗುನ್ಯ ಹರಡ್ತಾ ಇದೆ, ಇದನ್ನ ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಬೇಕು ಎಂಬುದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊಡುವ ಉದ್ದೇಶದಿಂದ ಹಾಗೂ ಇದನ್ನು ತಡೆಯಲಿಕ್ಕೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕೆಂಬುದರ ಬಗ್ಗೆ ಈ ದಿನ ನಾವು ಪುರಸಭೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಎಲ್ಲ ಅವೇರ್ನೆಸ್ ಅನ್ನು ಜಾಗೃತಿಯನ್ನು ಮೂಡಿಸುವ ಒಂದು ಕಾರ್ಯಕ್ರಮ ಆಗಿರುತ್ತದೆ. ಈಗಾಗಲೇ ಎಲ್ಲ ನಮ್ಮ ನಗರ ಪ್ರದಕ್ಷಿಣೆ ಮಾಡಿ ಎಲ್ಲ ಕಡೆಯೂ ಸಹ ಈ ಒಂದು ಅವೇರ್ನೆಸ್ ಜಾಗೃತಿಯನ್ನು ಸಾರ್ವಜನಿಕರನ್ನು ಮೂಡಿಸಿದ್ದೇವೆ. ಈ ಸಂಬಂಧವಾಗಿ ಏನೆಲ್ಲ ಕ್ರಮಗಳನ್ನು ತಗೋಬೇಕು, ಯಾವ ರೀತಿ ತಡೆಗಟ್ಟಬೇಕು ಹಾಗೂ ಈ ಜ್ವರ ಡೆಂಗ್ಯೂ ಜ್ವರ ಕಾಣಿಸ್ಕೊಂಡ ತಕ್ಷಣ ಏನೆಲ್ಲ ಅನಾಹುತಗಳಾಗ್ತವೆ ಎಂಬುದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸರ್ಕಾರಿ ಬಾಲಕಿಯರ ಪಾಠಶಾಲೆಯ ಮುಖ್ಯೋಪಾಧ್ಯಾಯ ಮನೋಹರ್, ಪುರಸಭೆ ಪರಿಸರ ಅಭಿಯಂತರ ಶೇಖರ್, ಆರೋಗ್ಯ ನಿರೀಕ್ಷಕಿ ಲಾವಣ್ಯ, ಆರೋಗ್ಯ ಇಲಾಖೆಯ ಪೃಥ್ವಿ, ಪುರಸಭೆಯ ಕಂದಾಯ ನಿರೀಕ್ಷಕ ತ್ಯಾಗರಾಜ್, ಕಂದಾಯ ಅಧಿಕಾರಿ ಚಂದ್ರು ಹಾಗೂ ಮತ್ತಿತರರು ಹಾಜರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಉಪನೋಂದಣ ಕಚೇರಿಗೆ ತೆರಳಿದ ಸಂದರ್ಭದಲ್ಲಿ ಹೊಂಚು ಹಾಕಿ ಕುಳಿತಿದ್ದ ಖದೀಮರು ಕಾರಿನ ಗ್ಲಾಸ್ ಅನ್ನು ಹೊಡೆದು ಕಾರಿನಲ್ಲಿ ಎದ್ದ 35 ಲಕ್ಷ ಹಣದಲ್ಲಿ 10 ಲಕ್ಷವನ್ನು ದೋಚಿಕೊಂಡು ಪರಾರಿಯಾಗಿರುವ ಘಟನೆ ಗೌರಿಬಿದನೂರಿನ ಗಣೇಶ ಗಾರ್ಡನ್ ಹೋಟೆಲ್ ಬಳಿ ಜರುಗಿದೆ. ಕೊರಟಗೆರೆ ತಾಲೂಕಿನ ತೊಗರಿಘಟ್ಟದ ನಿವಾಸಿ ನಾರಾಯಣಪ್ಪ ಉಪನೋಂದಣಾ ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಜಮೀನು ಮಾಲೀಕರಿಗೆ ಹಣ ಕೊಡಲು ಕಾರಿನ ಹಿಂಬದಿಯಲ್ಲಿ 35 ಲಕ್ಷ ಹಣ 2 ಬ್ಯಾಗ್ಗಳಲ್ಲಿ ಇಟ್ಟಿದ್ರು. ಕಾರನ್ನ ತಾಲೂಕು ಕಚೇರಿ ಮುಂದೆ ಇರುವ ಗಣೇಶ್ ಹೋಟೆಲ್ ಬಳಿ ನೆಲೆಸಿ ನೋಂದಣ ಕಚೇರಿಗೆ ಹೋಗಿ ಬರುವಷ್ಟರಲ್ಲಿ ಕಾರಿನ ಹಿಂಬದಿಯ ಗ್ಲಾಸ್ ಅನ್ನ ಹೊಡೆದು 10 ಲಕ್ಷಗಳ ಬಂಡಲನ ದೋಚಿ ಖದೀಮರು ಪರಾರಿಯಾಗಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾರಾಯಣಪ್ಪ ದೂರನ್ನ ದಾಖಲಿಸಿದ್ದು ಸ್ಥಳಕ್ಕೆ ಸಿಬ್ಬಂದಿ ಬಂದು ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಜಾರಿಗೊಂಡರೆ ತುಮಕೂರು ಜಿಲ್ಲೆಗೆ ಮುಂದಿನ ದಿನಮಾನಗಳಲ್ಲಿ ಭಾರೀ ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಹಾಗಾಗಿ ನೀರಿನ ಬಗ್ಗೆ ಜನರಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ನೇತೃತ್ವದಲ್ಲಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜನಜೀವನ ದುಸ್ತರಗೊಂಡು ಭೂಮಿ ಬರಡಾಗಿ ರೈತರು, ಜನಸಾಮಾನ್ಯರು, ಕೈಗಾರಿಕಾ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ಮಾರಕವಾಗಲಿದೆ ಅಂತ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಹೋರಾಟ ಸಮಿತಿ ಪ್ರಮುಖ ಹಾಗೂ ಮಾಜಿ ಸಚಿವ ಸೊಗಡು ಶಿವಣ್ಣ ಆತಂಕ ವ್ಯಕ್ತಪಡಿಸಿ ಬೈಕ್ ಹಾಗೂ ವಾಹನಗಳೊಂದಿಗೆ ಜನಜಾಗೃತಿ ಜಾಥಾ ಕಾರ್ಯಕ್ರಮವು ಗುಬ್ಬಿ ತಾಲೂಕು ಡಿರಾಂಪುರದಿಂದ ಪ್ರಾರಂಭವಾಗಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಹಾದು ಹೋಗುವ 34.5 ಕಿಲೋಮೀಟರ್ ವರೆಗಿನ ಎಲ್ಲ ಹಳ್ಳಿಗಳಲ್ಲಿ ಮುಖಾಂತರ ಹಾದು ಹೆಬ್ಬೂರಿನ ಚೀಲನಹಳ್ಳಿಯವರೆಗೂ ನಡೆದ ಕಾರ್ಯಕ್ರಮದಲ್ಲಿ ವಿವಿಧೆಡೆ ಗ್ರಾಮಸ್ಥರು ಮತ್ತು ರೈತ ಸಮುದಾಯದವರಿಗೆ ಮಾಹಿತಿಯನ್ನು ನೀಡಿ ಸರ್ಕಾರವು ಯಾವುದೇ ಗೊತ್ತು ಗುರಿ ಇಲ್ಲದೆ ಯೋಜನೆ ಆರಂಭಿಸಿದೆ ಅಂತ ಆರೋಪಿಸಿದರು. ಸಾರ್ವಜನಿಕ ಸಂಚಾರ ಮಾಡುವ ರಸ್ತೆಗಳು ಮತ್ತು ಸರ್ಕಾರಿ ಭೂಮಿಗಳ ಮೂಲಕ ಬೃಹತ್ ಪೈಪ್ ಅಳವಡಿಕೆ ಮಾಡಿ ಮರಗಿಡಗಳ ಮಾರಣ ಹೋಮ ಮಾಡುವುದಲ್ಲದೆ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಯಾಗುವ ಭೀಕರತೆ ಉಂಟಾಗ್ತದೆ ಅಂತ ಜಾಥಾದ ಗ್ರಾಮಗಳ ಸಂಚಾರದಲ್ಲಿ ಸೊಗಡು ಶಿವಣ್ಣ ಮನವರಿಕೆ ಮಾಡಿದ್ದಾರೆ. ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಲಟಗಿ ಗ್ರಾಮದಿಂದ ಪ್ರಪ್ರಥಮ ಬಾರಿಗೆ ಭಾರತೀಯ ಸೇನೆಗೆ ಆಯ್ಕೆಯಾದ ಗುರು ಬಸವರನ್ನ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ ಹಂಪಯ್ಯ ನಾಯಕ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ದೇಶ ಸೇವೆ ಮಾಡುವುದು ಜನ್ಮ ಜನ್ಮದ ಪುಣ್ಯವೇ ಸರಿ. ಭಾರತಾಂಬೆಯ ಸೇವೆ ಮಾಡಿ ಹೆತ್ತ ತಂದೆ ತಾಯಿಯ ಹಾಗೂ ಗ್ರಾಮದ ಮತ್ತು ಜಿಲ್ಲೆಯ ಹೆಸರನ್ನ ಉತ್ತಂಗಕ್ಕೆ ಒಯ್ಯಲಿ ಅಂತ ಶುಭ ಹಾರೈಸಿದರು. ಗ್ರಾಮದ ಯುವ ಮುಖಂಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು, ಮುಖಂಡರು ಹಾಗೂ ಎಲ್ಲರೂ ಸೇರಿ ಈ ಸಂದರ್ಭದಲ್ಲಿ ಸೈನಿಕನಿಗೆ ಸನ್ಮಾನ ಮಾಡಿ ಬೀಳ್ಕೊಟ್ರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.